ಈಗ ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ವಿತ್ ಇವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇವ್ರ ಫಾದರಿಂದ ಸ್ಟಾರ್ಟ್ ಮಾಡ್ಬೇಕು. ಆಕ್ಚುಲಿ ಲಂಕೇಶ್ ಅವರು, ನಿಮ್ಗೆಲ್ಲ ಗೊತ್ತಿಲ್ಲ, ಲಂಕೇಶ್ ಅಂದ್ರೆ ಒಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ. ಅಂತವರ ಸುಪುತ್ರ ಇವರು, ಇಂದ್ರಜಿತ್ ಅವರು. ಇವ್ರು ಯಾವ ಲೆವೆಲ್ಗೆ ಪ್ಲಾನ್ ಮಾಡ್ತಾರೆ ಅಂದರೆ, ಆಮೇಲೆ ಇನ್ನೊಂದೇನಂದರೆ ಅವ್ರ ಹ್ಯಾಂಡೇ ಗೋಲ್ಡನ್ ಹ್ಯಾಂಡ್ ಅಂತ. ಇವರು ದೀಪಿಕಾ ಪಡ್ಕೊಂಡಾಗೆ ಇಲ್ಲಿ ಕರ್ಕೊಂಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ಟರು. ಅವ್ರು ಇವಾಗ ಎಲ್ಲಿದ್ದಾರೆ ಹೇಳಿ? ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ, ಇವ್ರ ಮಗ, ಇವನು ಯಾವ್ದಾರ ದೃಷ್ಟಿಲಿ ಇಲ್ಲಿ ಇರ್ತಾನೆ ಅನ್ಸುತ್ತ. ಇವನು ಮೋಸ್ಟ್ ಬಾಲಿವುಡ್ ಹಾಲಿವುಡ್ ಹೋಗೋ ಥರ ಇದ್ದಾನೆ ಇವನು. ಕರೆಕ್ಟ್ ತಾನೇ? ಇರಿಸ್ಕೊಳ್ಳಕ್ಕೆ ನಿಮ್ ಕೈಲಿ ಸಾಧ್ಯ ಇದೆ, ಓಕೆನಾ? ಕೇಳಿ, ಸುಮ್ಮನೆ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ? ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ. ಆಮೇಲೆ ನೋಡಿ, ಈ ಜನರೇಷನ್ ಈ ಥರ ಇಂಥ ಅದ್ಭುತವಾದ ಪೇರು ನಮ್ಮ ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದರೆ ನೀವುಗಳೆಲ್ಲ, ನಿಮ್ಗಳ ಕೈಲಿ ಮಾತ್ರ ಸಾಧ್ಯ ಇವನ್ನೆಲ್ಲ ಇರಿಸ್ಕೊಳ್ಳೋಕ್ಕೆ. ಇರಿಸ್ಕೊಂತೀರಾ? ಏನಪ್ಪ ಎಲ್ಲ ಇಡ್ಸ್ಕೊಂತೀರಾ? ಇವ್ರನ್ನ ನೋಡ್ಬೇಕು ಚಿತ್ರ, ಓಕೆನಾ? ಮುಂದಿನ ಜನರೇಷನ್ ಹೀರೋಗಳು, ನಮ್ಮ ಕನ್ನಡ ಹೀರೋಗಳು ಹಿಂಗಿರ್ಬೇಕು. ಆಮೇಲೆ ನನಗೆ ಅನ್ಸಿದ್ದೇನಂದ್ರೆ, ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಎಲ್ಲಿ ಬರುತ್ತೆ ಹೇಳಿ? ಇನ್ನೋಸೆನ್ಸ್ ಅಲ್ಲಿ, ಆ ಮುಗ್ಧತೆ ಇದೆಯಲ್ಲ, ಅದೇ ಬ್ಯೂಟಿ. ನೋಡಿ ಮುಖ ನೋಡಿ, ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ. ಈ ಹುಡುಗಿ ಬಹಳ ಬಹಳ ಸೂಪರ್ ಆಗಿ ಮಾತಾಡ್ತೀಯಮ್ಮ. ನೀನು ಏನ್ ಮಾತಾಡ್ತೀನಿ ಇವಾಗ, ಆಶ್ಚರ್ಯ ಸಿನಿಮಾ ಅಂದ್ರೆ ನಂಬಕ್ ಆಗ್ತಾ ಇಲ್ಲ. ಸೂಪರ್. ಏನಪ್ಪ ಇವರಿಗೆ ನಾನೆಲ್ಲ ವಿಶ್ ಮಾಡೋದು, ನೀವೆಲ್ಲ ವಿಶ್ ಮಾಡ್ಬೇಕು, ಓಕೆನಾ? ಮಾಡ್ತೀರಾ? ಖಂಡಿತ ತಾನೇ? ಫಸ್ಟ್ ಡೇ ಫಸ್ಟ್ ಶೋ, ಓಕೆ? ಸೂಪರ್, ಒಳ್ಳೇದಾಗ್ಲಿ ಎಲ್ಲರಿಗೂ.